ಅವರು ಕನ್ಸಲ್ಲಿ ಬಂದಿದ್ರು ಅವ್ರಿಗೆ ಅರೇಂಜ್ ಮ್ಯಾರೇಜ್ ಆಗ್ತಿತ್ತು ಅಷ್ಟೇ ಅಲ್ಲಿ ನಿಲ್ಸೋಣ ಕನ್ಸಲ್ಲಿ ನೀವು ಬಂದಿದ್ರಿ ಇಬ್ರಿಗೂ ಅರೇಂಜ್ ಮ್ಯಾರೇಜ್ ಆಗ್ತಾ ಇತ್ತು ನಂಗೆ ಗೊತ್ತೇ ಇಲ್ಲ ಸರ್ ಇದೇನು ಎಸ್ ಲೋನ ಇಶಾನಿ ಮತ್ತು ಮೈಕೆಲ್ ನಡುವಿನ ಬ್ರೇಕಪ್ ಆಗೋಯ್ತು ಇನ್ನು ಸಂಗೀತ ಕಾರ್ತಿಕ್ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಕಾರ್ತಿಕ್ ಹೇಳ್ತಾರೆ ಹಾಗೆ ಒಳ್ಳೆ ಫ್ರೆಂಡ್ ಅಂತ ಸಂಗೀತ ಕೂಡ ಹೇಳ್ತಾರೆ ಆದರೆ ಹೊರಗಡೆ ಇರೋರು ಇವರಿಬ್ರು ಒಳ್ಳೆ ಪೇರ್ ಆದರೆ ಚೆನ್ನಾಗಿರುತ್ತೆ ಇವರಿಬ್ರು ಒಳ್ಳೆ ಇದೆ ಇವರಿಬ್ರು ನಡುವೆ ಅಂತ ಹೇಳ್ತಾರೆ ಆದರೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಕಾಲೆಳೆದಿದ್ದು ಮಾತ್ರ ಸಂಗೀತ ಮತ್ತು ಸ್ನೇಹಿತ್ಗೆ ಸ್ನೇಹಿತ ಕರೆಸಲ್ಲಿ ಬಂದಿದ್ರಂತೆ ಸಂಗೀತಾಗೆ ಸಂಗೀತ ಮನೆಯವರು ಅರೇಂಜ್ ಮ್ಯಾರೇಜ್ ಮಾಡಿಸ್ತಾ ಇದ್ದರಂತೆ ಸೊ ಈ ವಿಚಾರ ಅಂತೂ ನೆನೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಮಜಾ ಕೊಡೋದಕ್ಕೆ ಕಾರಣ ಆಯಿತು ಇದನ್ನು ನೋಡ್ತಾ ಇದ್ದವರಂತೂ ಕಿಚ್ಚ ಸುದೀಪ್ ಕಾಲೆಳೆಯೋ ರೀತಿಗಂತೂ ಸಖತ್ ಎಂಜಾಯ್ ಮಾಡಿದರು ಇನ್ನು ಎಲ್ಲರ ಹತ್ರ ಕೂಡ ಕಿಚ್ಚ ಸುದೀಪ್ ಇದಕ್ಕೆ ಒಪಿನಿಯನನ್ನು ಕೇಳಿದರು ಏನು ಸಂಗೀತ ಬಂದ್ಬಿಟ್ಟು ನಿಮ್ಮ ಹತ್ರ ಏನು ಹೇಳಿದರು ಅಂತ ವಿನಯಿಂದ ಹಿಡ್ಕೊಂಡು ತನಿಷಾ ವರೆಗೂ ಅವರು ಅರೇಂಜ್ ಮ್ಯಾರೇಜ್ ಕಥೆನ ಹೇಳಿದ್ದೆ ಹೇಳಿದ್ದು ಬಿದ್ದು ಬಿದ್ದು ನಕ್ಕಿದ್ದೆ ನಕ್ಕಿದ್ದು ಇದ್ರ ನಡುವೆ ಕಿಚ್ಚ ಸುದೀಪ್ ಕಾರ್ತಿಕ್ಗೆ ಕೂಡ ಗ್ಯಾಪಲ್ಲಿ ಕಾಲು ಇದ್ದರು ಹೀಗಿದ್ದಾಗ ಅದು ನೋಡೋರ್ಗಂತೂ ನೆಕ್ಸ್ಟ್ ಲೆವೆಲ್ ಮಜಾ ಆಯಿತು ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ಸ್ನೇಹಿತ ಕಂಡ್ರೆ ಇಷ್ಟ ಇದೆಯಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಈ ಕಡೆ ಕಾರ್ತಿಕ್ ಜೊತೆ ಚೆನ್ನಾಗಿರೋ ಸಂಗೀತ ಕಾರ್ತಿಕ್ ನಂಗೆ ಒಳ್ಳೆ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಆ ಕಡೆ ಸ್ನೇಹಿತ್ ನೋಡಿದರೆ ನಮೃತ ಹಾಗೆ ಕೂಡ ಕಾಳು ಹಾಕ್ತಾ ಇದ್ದಾರೆ ನಾ ಯಾರಿಗಾದರೂ ಯಾರಾದರೂ ಒಬ್ಬರು ಸಿಕ್ಕಿದ್ರು ಸಾಕು ಬಿಗ್ ಬಾಸ್ ಮನೇಲಿ ಪೇರಾಗ್ಬಿಟ್ಟು ನಾನು ಒಂದು ಸ್ವಲ್ಪ ದಿನ ಈ ಮುಂದುವರಿತಾ ಪೇರಾಗ್ತಾ ನೆಕ್ಸ್ಟು ಒಂದು ಎಂಟರ್ಟೈನ್ಮೆಂಟ್ ಜಾಸ್ತಿ ಕೊಡೋಣ ಅಂತ ಸ್ನೇಹಿತ್ ಕೂಡ ಅನ್ಕೋತಾ ಇದ್ದಾರೆ ಬಟ್ ಅದು ಆಗ್ತಾಯಿಲ್ಲ ಇನ್ನೊಂದು ಕಡೆ ಕಾರ್ತಿಕ್ ಹಾಗೆ ಸ್ನೇಹಿತ್ ಕಾರ್ತಿಕ್ ಹಾಗೆಯೇ ಸಂಗೀತ ಪೇರ್ ಆಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವರಿಬ್ಬರು ಆಗೋ ಹಾಗೆ ಕಾಣಿಸ್ತಾ ಇಲ್ಲ ಒಟ್ಟಾರೆ ಇದಂತೂ ಬಿಗ್ ಬಾಸ್ ಮನೆಯಲ್ಲಿ ಒಂದೊಳ್ಳೆ ಫನ್ಗೆ ಕಾರಣ ಆಯಿತು ವೀಕೆಂಡ್ ಸೂಪರ್ ಸಂಡೇಯಲ್ಲಿ ಹಾಗೆ ಕಿಚನ್ ಪಂಚಾಯಿತಿಯಲ್ಲಿ